ಆಧುನಿಕ ಯುಗದಲ್ಲಿ ಭಾರತದ ಹೊರಗೆ ನಿರ್ಮಿಸಲಾಗಿರುವ ವಿಶ್ವದ ಅತಿದೊಡ್ಡ ಹಿಂದೂ ದೇವಾಲಯ ಅಕ್ಟೋಬರ್ 8ಕ್ಕೆ ನ್ಯೂಜರ್ಸಿಯಲ್ಲಿ ಉದ್ಘಾಟನೆಯಾಗುತ್ತೆ. ನ್ಯೂಯಾರ್ಕ್ ಟೈಮ್ಸ್ ಸ್ಕ್ವೇರ್ನ ದಕ್ಷಿಣಕ್ಕೆ ಸುಮಾರು 60 ಮೈಲಿ ಅಂದರೆ 90 ಕಿಲೋಮೀಟರ್ ಅಥವಾ ವಾಷಿಂಗ್ಟನ್ನ ಡಿಸಿಯಿಂದ ಉತ್ತರಕ್ಕೆ ಸುಮಾರು 180 ಮೈಲಿ ಅಂದರೆ 289 ಕಿಲೋಮೀಟರ್ ದೂರದಲ್ಲಿ ನ್ಯೂಜರ್ಸಿಯ ಪುಟ್ಟ ರಾಬಿನ್ಸ್ ವಿಲೆ ಟೌನ್ಶಿಪ್ನಲ್ಲಿ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿರೋ ಬಿಎಪಿಎಸ್ ಸ್ವಾಮಿನಾರಾಯಣ ಅಕ್ಷರಧಾಮ ದೇವಾಲಯ ನಿರ್ಮಾಣವಾಗಿದೆ. 2011ರಿಂದ 2023ರ ತನಕ 12 ವರ್ಷಗಳ ತನಕ ಅಮೆರಿಕದಲ್ಲಿರೋ 12,500ಕ್ಕೂ ಹೆಚ್ಚು ಸ್ವಯಂ ಸೇವಕರ ಪಡೆಯು ಈ ದೇವಸ್ಥಾನವನ್ನು ನಿರ್ಮಿಸಿದೆ. ಅಕ್ಷರಧಾಮ ಅಂತ ಜನಪ್ರಿಯವಾಗಿರೋ ಈ ದೇವಾಲಯ 255 ಅಡಿ × 345 ಅಡಿ × 191 ಅಡಿ ಅಳತೆಯನ್ನ ಹೊಂದಿದ್ದು 183 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ. ಇದನ್ನ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವಿನ್ಯಾಸಗೊಳಿಸಲಾಗಿದ್ದು 10,000 ಪ್ರತಿಮೆಗಳು, ಭಾರತೀಯ ಸಂಗೀತ ವಾದ್ಯಗಳು ಮತ್ತು ನೃತ್ಯ ಪ್ರಕಾರಗಳ ಕೆತ್ತನೆಗಳು ಸೇರಿದಂತೆ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ವಿನ್ಯಾಸದ ಅಂಶಗಳನ್ನು ಒಳಗೊಂಡಿದೆ. ಈ ದೇವಾಲಯವು ಕಾಂಬೋಡಿಯಾದಲ್ಲಿನ ಅಂಕೋರ್ ವಾಟ್ ನಂತರ 2ನೇ ಅತಿದೊಡ್ಡ ದೇವಾಲಯವಾಗಿದೆ. 12ನೇ ಶತಮಾನದ ಅಂಕೋರ್ ವಾಟ್ ದೇವಾಲಯ ಸಂಕೀರ್ಣ ವಿಶ್ವದ ಅತಿದೊಡ್ಡ ಹಿಂದೂ ದೇವಾಲಯವಾಗಿದ್ದು 500 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ ಮತ್ತು ಈಗ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ನವೆಂಬರ್ 2005ರಲ್ಲಿ ಸಾರ್ವಜನಿಕರಿಗೆ ಮುಕ್ತವಾದ ನವದೆಹಲಿಯ ಅಕ್ಷರಧಾಮ ದೇವಾಲಯ 100 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ. ಅಕ್ಷರಧಾಮ ವಿಶಿಷ್ಟ ಹಿಂದೂ ದೇವಾಲಯದ ವಿನ್ಯಾಸ ಒಂದು ಮುಖ್ಯ ದೇವಾಲಯ. ಇದರಲ್ಲಿ 12 ಉಪದೇವಾಲಯಗಳು, 9 ಶಿಖರಗಳು ಮತ್ತು 9 ಪಿರಮಿಡ್ ಶಿಖರಗಳನ್ನು ಒಳಗೊಂಡಿದೆ. ಅಕ್ಷರಧಾಮ ಸಾಂಪ್ರದಾಯಿಕ ಕಲ್ಲಿನ ವಾಸ್ತುಶಿಲ್ಪದ ಅತಿದೊಡ್ಡ ಅಂಡಾಕಾರದ ಗುಮ್ಮಟವನ್ನು ಹೊಂದಿದೆ. ಇದನ್ನ 1,000 ವರ್ಷಗಳ ಕಾಲ ಬಾಳಿಕೆ ಬರೋ ಹಾಗೆ ನಿರ್ಮಿಸಲಾಗಿದೆ, ವಿನ್ಯಾಸಗೊಳಿಸಲಾಗಿದೆ. ಅಕ್ಷರಧಾಮದಲ್ಲಿ ಪ್ರತಿಯೊಂದು ಕಲ್ಲಿಗೂ ಆಯ್ದ 4 ರೀತಿಯ ಕಲ್ಲುಗಳಲ್ಲಿ ಸುಣ್ಣದ ಕಲ್ಲು, ಗುಲಾಬಿ ಮರಳುಗಲ್ಲು, ಅಮೃತ ಶಿಲೆ ಮತ್ತು ಗ್ರಾನೈಟ್ ಸೇರಿವೆ. ಇವು ತೀವ್ರ ಶಾಖ ಮತ್ತು ಶೀತವನ್ನ ತಡೆದುಕೊಳ್ಳಬಲ್ಲವು. ಈ ದೇವಾಲಯ ನಿರ್ಮಾಣಕ್ಕೆ ಸುಮಾರು 2 ಮಿಲಿಯನ್ ಘನ ಅಡಿಕಲ್ಲನ್ನು ಬಳಸಲಾಗಿದ್ದು ಬಲ್ಗೇರಿಯಾ ಮತ್ತು ಟರ್ಕಿಯ ಸುಣ್ಣದ ಕಲ್ಲು ಸೇರಿದಂತೆ ಪ್ರಪಂಚದಾದ್ಯಂತ ವಿವಿಧ ಸ್ಥಳಗಳಿಂದ ಕಲ್ಲುಗಳನ್ನು ತರಿಸಲಾಗಿದೆ. ಗ್ರೀಸ್, ಟರ್ಕಿ ಮತ್ತು ಇಟಲಿಯಿಂದ ಅಮೃತ ಶಿಲೆ, ಭಾರತ ಮತ್ತು ಚೀನಾದಿಂದ ಗ್ರಾನೈಟ್, ಭಾರತದ ಮರಳುಗಲ್ಲು ಮತ್ತು ಯುರೋಪ್, ಏಷ್ಯಾ, ಲ್ಯಾಟಿನ್ ಅಮೆರಿಕಾದ ಇತರ ಅಲಂಕಾರಿಕ ಕಲ್ಲುಗಳನ್ನು ಬಳಸಲಾಗಿದೆ. ದೇವಾಲಯದ ಪ್ರಾಂಗಣದಲ್ಲಿರೋ ಸಾಂಪ್ರದಾಯಿಕ ಭಾರತೀಯ ಮೆಟ್ಟಿಲು ಬಾವಿಯಾದ ಬ್ರಹ್ಮಕುಂಡ, ಭಾರತದ ಪವಿತ್ರ ನದಿಗಳು ಮತ್ತು ಯುಎಸ್ನ ಎಲ್ಲಾ 50 ರಾಜ್ಯಗಳು ಸೇರಿದಂತೆ ಪ್ರಪಂಚದಾದ್ಯಂತ 300ಕ್ಕೂ ಹೆಚ್ಚು ಜಲಮೂಲಗಳ ನೀರನ್ನು ಹೊಂದಿದೆ. ವಿಶ್ವದ ಪಶ್ಚಿಮ ಗೋಳಾರ್ಧದಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಹೆಗ್ಗುರುತು ಅಂತ ಹೇಳಲಾಗೋ ಅಕ್ಷರಧಾಮವನ್ನ ಬಿಎಪಿಎಸ್ ಆಧ್ಯಾತ್ಮಿಕ ಮುಖ್ಯಸ್ಥ ಮಹಂತ ಸ್ವಾಮಿ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ಔಪಚಾರಿಕವಾಗಿ ಉದ್ಘಾಟನೆ ಮಾಡಲಾಗುತ್ತೆ. ಅಕ್ಟೋಬರ್ 18ರಿಂದ ಸಾರ್ವಜನಿಕರ ದರ್ಶನಕ್ಕೆ ಮುಕ್ತವಾಗಲಿದೆ.